ಎಷ್ಟೊತ್ತು ಗಯ ಬರೋದು ನಾನ್ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿದಿನ ನೀನ್ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ ಅವ್ರೆ ಈಗ ಬಂದ್ರಾ ಕಾಫಿ ಟೀ ಏನಾದ್ರು ಮಾಡ್ಲಾ ಈ ಬಂದೆ ಟೀ ಸಿಗರೇಟ್ ಎಲ್ಲ ಮುಗಿಸ್ಕೊಂಡೆ ಬಂದಿರ್ತಾನೆ ಬಿಡು ಅವನು ಸಿಗರೇಟ್ ಖರ್ಚು ಮಾಡೋ ದುಡ್ಡು ಉಳಿಸಿದ್ರೆ ನಾನ್ ತರ ದೊಡ್ಡ ಮನೇನೆ ಕಟ್ಟಿರ್ತಿದ್ದ ಸರಿ ಚಿಕ್ಕಪ್ಪ ನಿಮೇಲೆ ಯೋಚನೆ ಮಾಡ್ತೀನಿ ತಗೊಳ್ಳಿ ಈ ತಿಂಗಳು ಲೆಕ್ಕ ಒಂದಿಬ್ರು ಕ್ಯಾಶ್ ಕೊಡಲಿಲ್ಲ ಚೆಕ್ ಕೊಟ್ಟಿದ್ದಾರೆ ಚೆಕ್ಕ ಕೊಡ್ತೀನಿ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು ಬಿಟ್ಟು ಅವ್ರನ್ನ ನಾನು ಚಕ್ಕಲ್ಲೆಲ್ಲ ತಗೊಳ್ಳಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಅವ್ರು ನಮ್ಮನ್ನು ಉದ್ಧಾರ ಮಾಡೋದು ಅಷ್ಟರಲ್ಲೇ ಇದೆ ಆಯ್ತು ಬಿಡಿ ಚಿಕ್ಕಪ್ಪ ನಾನು ಅವ್ರ ಹತ್ರ ಮಾತಾಡ್ತೀನಿ ಸರಿ ಚಿಕ್ಕಪ್ಪ ಕೀ ಕೊಡಿ ನಾನು ಇದನ್ನೆಲ್ಲ ತಿಜರಿ ಇಡ್ತೀನಿ ಏನು ಬೇಡ ನಾನೇ ಇಟ್ಕೋತೀನಿ ನನ್ನ ತಿಜರಿ ಮೇಲೆ ಯಾಕೆ ನಿನ್ನ ಕಣ್ಣು ನನಗೇನು ಕಣ್ಣಿಲ್ಲ ಸ್ವಂತ ಅಣ್ಣನ ಮಗನ ಮೇಲೆ ಅನುಮಾನ ಪಡ್ತಿರಲ್ಲ ಸರಿನಾ ಬೇಡ ದೇವರ ಸಂಬಂಧ ಎಲ್ಲ ಎತ್ಕೊಂಡು ಜಾಸ್ತಿ ಡ್ರಾಮಾ ಮಾಡಬೇಡ ನನಗೆ ಜಾಸ್ತಿ ಆಗಲ್ಲ ಅಂತ ನನ್ನ ಬಾಡಿಗೆ ವಸೂಲಿ ಮಾಡಕ್ಕೆ ನೀನು ಇಟ್ಕೊಂಡಿರೋದು ನೀನು ನಮ್ಮ ಅಣ್ಣನ ಮಗ ಅನ್ನೋ ಕಾರಣಕ್ಕೆ ನಿನಗೆ ಕೆಲಸ ಕೊಟ್ಟಿರೋದು ಬೇರೆಯವರಾಗಿದ್ರೆ ಎಂಟು ಸಾವಿರಕ್ಕೆ ಕೆಲಸ ಮಾಡ್ತಾ ಇದ್ರು ನಿನಗೆ ಎರಡು ಸಾವಿರ ಸಂಬಳ ಬೇರೆ ಜಾಸ್ತಿ ಕೊಟ್ಟಿದ್ದೀನಿ ನಿಷ್ಠೆ ನಂಬಿಕೆ ಅಂತ ಒಂದಿರುತ್ತಲ್ವಾ ದುಡ್ಡಿನ ವಿಚಾರಕ್ಕೆ ಬಂದ್ರೆ ಯಾರು ನಿಷ್ಠೆ ನೀ ಎದ್ಬೇಕಾದ್ರೂ ಹಾಳಾಗ್ಬಹುದು ನಾನೇನು ಪ್ರಪಂಚ ನೋಡಿಲ್ಲ ಅಂತ ಅನ್ಕೋಬೇಡ ನನಗೂ ಸಾಕಷ್ಟು ಗೊತ್ತಿದೆ ನಾಳೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ನವ್ರು ಅರೆಸ್ಟ್ ಮಾಡೋದು ನಿನ್ನನ್ನೇ ಚಿಕ್ಕಪ್ಪ ಸವೊಂದು ಎಕ್ಸಾಮ್ ಫೀಸ್ ಕಟ್ಟಬೇಕು ಮುಂದಿನ ವರ್ಷ ಅವನ್ನ ಹೊಸ ಸ್ಕೂಲಿಗೆ ಸೇರಿಸಬೇಕು ಅದಕ್ಕೆ ನಾನೇನು ಮಾಡಲಿ ಅಲ್ಲ ಚಿಕ್ಕಪ್ಪ ಅವನು ನಿಮಗೆ ಮೊಮ್ಮಗಾಗಬೇಕು ಅವನ ಎಜುಕೇಶನ್ಗಾದರೂ ಸ್ವಲ್ಪ ನೀವು ಸಹಾಯ ಮಾಡ್ಬೋದಲ್ವಾ ಹಾ ಸರ್ಕಾರಿ ಸ್ಕೂಲಲ್ಲಿ ಓದೋಷ್ಟು ಮಾರ್ಕ್ಸ್ ತಗೊಳಕ್ಕೆ ಹೇಳು ಅವನಿಗೆ ಸಾಕು ಆಮೇಲೆ ಅವನ ಎಜುಕೇಶನ್ ಖರ್ಚನ ನಾನೇ ನೋಡ್ಕೋತೀನಿ ಈಗ ದುಡ್ಡಿಲ್ಲ ಈ ತಿಂಗಳು ಬಾಡಿಗೆನೂ ಸೇರಿಸಿದ್ರೆ ತಿಜೋರಿಲಿ ಎರಡು ಕೋಟಿ ಮೂವತ್ ನಾಲ್ಕು ಲಕ್ಷ ಇರಬೇಕು ಸರಿಯಾಗಿ ನೋಡ್ಕೊಳ್ಳಿ ಆಮೇಲೆ ಟೀಗೆ ಸಿಗರೇಟ್ಗೆ ಗಾಡಿಗೆ ಪೆಟ್ರೋಲ್ಗೆ ಅಂತ ಎಲ್ಲ ನನ್ನ ಜೋಬಿಂದಾನೆ ಹಾಕೊಂಡಿರೋದು ನಿಮ್ಮ ದುಡ್ಡೇ ನಾನು ಖರ್ಚು ಮಾಡ್ಕೊಂಡಿಲ್ಲ ಬರ್ತೀನಿ ನಮ್ನಿತವ್ರೆ ನಿಂತ್ಕೊಳ್ಳಿ ಇದಕ್ಕೇನು ಕಮ್ಮಿ ಇಲ್ಲ ರಂಜಿತಾ ಕೀ ತಗೊಂಬ ಸರಿ ರೀ ಏನಾಯ್ತ್ರಿ ಆಗೋದಿನ್ ಏನಿದೆ ಆ ಹಾಳಾದ್ ಮುದ್ಕ ತಾನೂ ತಿನ್ನೋದಿಲ್ಲ ಇನ್ನೊಬ್ರು ತಿನ್ನೋಕ್ಕೂ ಬಿಡೋದಿಲ್ಲ ಸ್ವಂತ ಅಣ್ಣನ್ ಮಗ ನಾನು ನನ್ಗೂ ಒಂದ್ ಸಂಸಾರ ಇದೆ ನನ್ಗೂ ಒಬ್ಬ ಮಗ ಇದ್ದಾನೆ ನನ್ಗೂ ಸ್ವಲ್ಪ ದುಡ್ಡು ಕೊಡಕ್ಕೆ ಅವನಿಗೆ ಏನ್ ರೋಗ ಅವರು ತಿಜೋರಿಯಲ್ಲಿ ದುಡ್ಡಿಟ್ಟಾದ್ಮೇಲೆ ಲೆಕ್ಕ ಮಾಡಲ್ಲ ಅಂತಿರಲ್ಲ ಅದ್ರಲ್ಲಿ ಒಂದೆರಡು ಲಕ್ಷ ಎತ್ಕೊಂಡ್ಬಿಡಿ ಅಯ್ಯೋ ಆ ಮುತ್ಕನ್ ಕಣ್ಣು ಬಾರಿ ಹುಷಾರಮ್ಮ ಒಂದ್ಸಲ ಹಾಗೆ ಮಾಡಿದಕ್ಕೆ ಸಿಗಾಕೊಂಡಿದ್ದೆ ಈಗ ತಿಜೋರಿ ಹತ್ರ ಹೋಗಕ್ಕೂ ಬಿಡೋದಿಲ್ಲ ಒಂದೊಂದ್ಸಲ ಆ ಮುದ್ಕ ನೆಗದು ಬಿದ್ದೋದ್ರೆ ಸಾಕು ಅಂತ ಅನ್ಸುತ್ತೆ ನೋಡಿ ಅವ್ರಿಗೂ ವಯಸ್ಸಾಗಿದೆ ಒಂದ್ ವಿಲ್ ಅಂತ ಮಾಡಿಡ್ಲಿ ನೀವ್ ಒಂದ್ಸಲ ಮಾತಾಡಿ ಅವ್ರ ಹತ್ರ ಇದ್ದೊಬ್ ಮಗನೂ ಕಳ್ಕೊಂಡಿದ್ದಾರೆ ಆಮೇಲೆ ಇದ್ದಿದ್ದೆಲ್ಲ ಅರ್ಚನನ್ ಹೆಸರು ಮಾಡ್ಬಿಡ್ತಾರೆ ಅರ್ಚನನ್ ಬಗ್ಗೆ ಅವ್ನ ತಲೆಗೆ ಒಂದ್ ಒಳ್ಳೆ ಉಳ ಬಿಟ್ಟಿದ್ದೀನಿ ಅವಳಂತೂ ಈ ಜನ್ಮದಲ್ಲಿ ಹತ್ರ ಸೇರ್ಸೋದಿಲ್ಲ ಆ ಕೋಟಿಗಳು ನಮ್ಮ ಹತ್ರ ಇದ್ದಿದ್ರೆ ಹೇಗ್ ಬದುಕ್ಬೋದಿತ್ತು ಅರೆ ಅರ್ಚನಾ ಯಾಕೆ ಹೀಗೆ ನಿಂತ್ಬಿಟ್ಟೆ ಬಾ ಅವಳಿಗೆ ಹೇಗಿದ್ಯಮ್ಮ ನಾನ್ ಚೆನ್ನಾಗಿದ್ದೀನಿ ನೀವು ನಾನು ತುಂಬಾ ಚೆನ್ನಾಗಿದ್ದೀನಿ ಬಾ ಕುತ್ಕೋ ಕುತ್ಕೋ ಹೇಗಿದ್ಯಾ ಅದನ್ನ ಕೇಳಕ್ ಬಂದಿಲ್ಲ ನೀನ್ ಏನ್ ವಿಷಯ ಹೇಳು ಯಾಕಪ್ಪ ಯಾವಾಗ್ಲೂ ಕೈ ತುಂಬಿಕೊಂಡು ನನ್ ಜೊತೆ ಮಾತಾಡ್ತೀರಾ ನನಗ್ ನಿಮ್ಮೇಲೆ ಏನು ಯೋಚನೆ ಇಲ್ಲ ಅಂತನಾ ನನಗ್ ಗೊತ್ತು ತುಂಬಾ ಯೋಚನೆ ಇದೆ ನನಗೆ ಅದಕ್ಕೆ ಸರಿಯಾಗಿ ಬಾಡಿಗೆ ಕಲೆಕ್ಟ್ ಆಗೋ ವಾರ ನೋಡ್ಕೊಂಡೇ ಬಂದಿದೀಯಾ ನನ್ ಪರಿಸ್ಥಿತಿ ಆಗಿದೆ ಯಾಕೆ ಹೀ ಮಾತಾಡ್ತೀರಾ ಹೀಳಾಳ್ಸ ಮಾತಾಡ್ತಿಲ್ಲ ಸತ್ಯಾನೇ ಹೇಳ್ತಾ ಇದ್ದೀನಿ ಈ ಪರಿಸ್ಥಿತಿ ಅನ್ಕೊಂಡಿರೋದು ನೀನೆ ನನಗ್ ನಿಮ್ ಜೊತೆ ವಾತ್ಸಕ್ಕೆ ಇಷ್ಟ ಇಲ್ಲ ಹಣದ ಅವಶ್ಯಕತೆ ಇದೆ ಸೂತ್ರ ಕೊಡಲ್ಲ ದುಡ್ಡು ಕೇಳಕ್ಕೆ ಅಂತಾನೆ ಬರೋದಾದ್ರೆ ಬರ್ಲೇ ಬೇಡ ಅಪ್ಪ ಒಂದ್ ನಿಮಿಷ ಕೋಟಿ ಗಟ್ಲೆ ಆಸ್ತಿ ಇಟ್ಕೊಂಡು ಇಷ್ಟೊಂದು ಜುಕ್ತನ ಮಾಡ್ತೀರಾ ನಾನು ಇದೀನಿ ನಾನ್ ನಿಮ್ ಮಗಳು ನೀನು ನನ್ನ ಮೊದಲನೇ ಹೆಂಡತಿ ಮಗಳು ನನ್ನ ಮಗನ ಬಲಿ ತಗೊಂಡಾಗಿಂದ ನಾನು ನಾನೇನ ಸಂಬಂಧ ಸತ್ತೋಗಿದೆ ಆ ನವ್ನೇ ನಿನ್ ತಲೆಗೆ ಏನೇನೋ ತುಂಬಿದ್ದಾನೆ ಅವ್ನ್ ನಮ್ ಕೊಂಡೆ ಕುತ್ಕೊಳ್ಳಿ ನಾಳೆ ದಿವಸ ನಿಮ್ ಕೈಗೆ ಚೊಮ್ ಕೊಟ್ಟು ಹಣ ಆಸ್ತಿ ಎಲ್ಲ ಲಪ್ತಾಯಿಸ್ತಾನೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ನೀನು ಅನವನೀತ್ ಇಬ್ಬರೂ ಎರಡು ತಲೆ ಹಾವುಗಳು ನಿಮ್ಮಿಬ್ರಿಗೂ ನನ್ನ ಆಸ್ತಿನಲ್ಲಿ ಒಂದು ಪೈಸೆ ಸಿಗಲ್ಲ ತಿಳ್ಕೊ ರೀ ಯಾಕೆ ಅಂತದ್ದೆಲ್ಲ ಮಾತಾಡ್ತೀರಾ ರಂಜಿತಾ ನಂಗೆ ಇದೆಲ್ಲ ಗೊತ್ತಾಗಲ್ಲ ನೀ ನೀನು ಇರು ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಶೇಷಗಿರಿ ನಾವು ಇಷ್ಟೊಂದು ದುರಹಂಕರ ಒಳ್ಳೇದಲ್ಲ ಇವತ್ತು ನಿಮ್ಮ ಹತ್ರ ಕೋಟಿ ಇದೆ ನಾನು ಚಿಲ್ರೆ ಆಗಿದ್ದೀನಿ ಆದರೆ ಈ ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ ದ್ವೇಷನೂ ಅಲ್ಲ ದುಡ್ಡು ಅಲ್ಲ ಜೀವನೂ ಅಲ್ಲ ಸುತ್ತಿ ಬಳಸಿ ಕೇಸ್ನ ಕೊನೆ ಅಂತ ಬಂದಿದ್ವಿ ಅನ್ನಿಸ್ತಾ ಇದೆ ಸರ್ ಆಟ ಸರ್ ಪಶುಪತಿ ಮೊಬೈಲ್ ನಂಬರ್ ಸಿಕ್ತು ರಫೀಕ್ ಅನ್ನೋನು ರಂಜಿತಾ ಮತ್ತು ಪಶುಪತಿ ಊರನೆ ಆದ್ರೆ ಅವನು ಇರೋದಿಲ್ಲ ಈ ಪಶುಪತಿನ ಕ್ರಾಸ್ ಚೆಕ್ ಮಾಡಿದೆ ಅವನು ಬೆಂಗಳೂರಿಗೆ ಬಂದಾಗ ಈ ರಫೀಕ್ ಮನೆಯಲ್ಲೇ ಇದ್ನಂತೆ ಅವತ್ತು ರಂಜಿತ ದುಡ್ಡು ಕೊಟ್ಟಾಗ ಈ ರಫೀಕ್ ಕೂಡ ಅವನ ಜೊತೆ ರಂಜಿತಾ ಮನೆಗೆ ಹೋಗಿದ್ನಂತೆ ಸರ್ ಮತ್ತೇನೋ ಸಮಾಚಾರ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ರಂಜಿತ ನನ್ನ ಕತೆ ಏನು ಕೇಳ್ತೇವೆ ಬಿಡು ಸರಿಯಾದ ವಯಸ್ಸಿಗೆ ಮದುವೆ ಆಗಲಿಲ್ಲ ಆಮೇಲೆ ಮನೆಯವ್ರಿಗೆಲ್ಲ ಹೊರೆ ಅನ್ಬಿಟ್ಟು ಯಾರೋ ಒಬ್ಬನ ಕಟ್ಟಿದ್ರು ಹಂಗಾಗಿ ಶೂರ್ಯಾರು ಅಂತ ಗೊತ್ತಾಗ್ಲಿಲ್ಲ ಇವನು ರಫೀಕ್ ಅಂತ ನಮ್ಮೂರವನೇ ನಾನು ಇವ್ರ ನಮ್ಮೂರವರ ನಮಸ್ಕಾರ ನಮಸ್ತೆ ಇನ್ನೊಂದು ವಾರದಲ್ಲಿ ನನ್ನ ಮಗಳು ಮದುವೆ ಆ ವಿಷಯ ಮಾತಾಡೋಕ್ಕೆ ಬಂದೆ ಹೌದೇನೋ ಎಂತ ಒಳ್ಳೆ ಸುದ್ದಿ ಹೇಳ್ತಿದ್ಯಾ ನೋಡು ಎಲ್ಲಾರ್ಗೂ ಕೊಡೋಂಗೆ ನಂಗೆ ಏನು ಕಾರ್ಡ್ ಕೊಡೋದು ಬೇಡ ಖಂಡಿತ ಮದ್ವೆಗೆ ಬರ್ತೀನಿ ಅಂದಾಗ ಎಲ್ಲಿ ಮದ್ವೆ ಮದ್ವೆ ನಮ್ಮೂರಲ್ಲೇ ಮಾಡ್ತಾ ಇದೀವಿ ರಂಜಿತಾ ನಿನ್ನತ್ರ ಯಾಕೆ ಮುಚ್ಚಿ ಮರೆ ಮನೆಯಲ್ಲಿ ತುಂಬ ಕಷ್ಟ ನನ್ನ ಮಗಳಿಗೆ ಒಂದೊಳ್ಳೆ ಸೀರೆ ಒಂದೇಳೆ ಚೇಂಜ್ ಮಾಡಿಸೋ ಯೋಗ್ಯತೂ ನನ್ನಲ್ಲಿಲ್ಲ ನೋಡು ಬೇಜಾರು ಮಾಡ್ಕೋಬೇಡ ಒಂದು ನಿಮಿಷ ಇರೋ ಬರ್ತೀನಿ ಹಾ ಬಂದೆ ಬಾ ಇದ್ರಲ್ಲಿ ಹತ್ತು ಲಕ್ಷ ರೂಪಾಯಿ ಇದೆ ತಗೊಳ್ಳೋ ಹತ್ತು ಲಕ್ಷ ರೂಪಾಯಿ ಯಾವ್ದಕ್ಕೂ ಸಾಲಲ್ಲ ಅಲ್ವಾ ಅದೆಲ್ಲ ನಮ್ ಕಾಲಕ್ಕೆ ಆಯ್ತು ಇರು ಇನ್ನೊಂದ್ ಐದ್ ಲಕ್ಷ ರೂಪಾಯಿ ಕೊಡ್ತೀನಿ ಐದ್ ಲಕ್ಷ ರೂಪಾಯಿ ಇದೆ ಬೇಡ ರಂಜಿತಾ ತಗೋಳೋ ತಗೋ ನಿನ್ನ ಮಗಳು ಮದ್ವೆನ ಚೆನ್ನಾಗಿ ಮಾಡು ತಗೋ ದುಡ್ಡು ಇದೆಲ್ಲ ನಂತಲ್ಲಪ್ಪ ನನ್ ಜಿಪ್ನಾಗ ಗಂಡದ್ದು ನನಗಂತೂ ಇದನ್ನೆಲ್ಲ ಅನ್ಭವ್ಸೋ ಯೋಗ ಇಲ್ಲ ಇದರಿಂದ ನಿನ್ ಮಗ್ಳು ಮದ್ವೆನಾದ್ರೂ ಚೆನ್ನಾಗ್ ಮಾಡುದು ಅದೇನ ಸಂತೋಷ ನೋಡು ನನ್ ಗಂಡ ಬರೋ ಟೈಮ್ ಆಯ್ತು ನಾನು ದುಡ್ಡು ಕೊಟ್ಟಿರೋ ವಿಷಯನ ಅವ್ರಿಗೆ ಹೇಳಕ್ ಹೋಗ್ಬೇಡ ಅನ್ನ ಇಡ್ತೀನಿ ಊಟ ಮಾಡ್ಕೊಂಡು ಮಾಡ್ಕೊಂಡೋಗ ಬಾ ಕೊಟ್ಟಿರೋದು ರಫೀಕ್ ಗಾ ಅದ್ ಗೊತ್ತಿಲ್ಲ ಸರ್ ಆದರೆ ವೆಂಕಿ ಒಂದು ಮಾಹಿತಿ ಕೊಟ್ಟ ಈ ರಫೀಕ್ ಗೆ ಶೇರ್ ಮಾರ್ಕೆಟ್ ಉಚ್ಚಂತೆ ಸರ್ ರಂಜಿತ ಕೊಲೆ ಆದ ಒಂದ್ ವಾರಕ್ಕೆ ಹತ್ತು ಲಕ್ಷ ಷೇರ್ ಮಾರ್ಕೆಟ್ ಹಾಕಿದಂತೆ ಸರ್ ಅವನೇ ಕೊಲೆಗಾರ ಆ ರಫೀಕ್ ನೆಲ್ಕೊಂಡ್ ಬಂದ್ರಿ ಹೇಯ್ ಸತ್ಯ ಏನು ಅಂತ ಹೇಳ್ತೀಯಾ ಲಾಟ್ರಿ ರುಚಿ ನೋಡ್ತೀಯಾ ಸರ್ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸರ್ ಹೇಳ್ತೀನಿ ಎಲ್ಲ ಹೇಳ್ತೀನಿ ಸರ್ ಎಲ್ಲ ಹೇಳ್ತೀನಿ ಸರ್ ಎಲ್ಲ ಹೇಳ್ತೀನಿ ಸರ್ ಅವ್ನಕ್ಕೆ ಸರ್ ಸರ್ ಎಲ್ಲ ಹೇಳ್ತೀನಿ ಸರ್ ಅವನ ಮಗುನ ದತ್ತು ತೊಗೊಬೇಕು ಊರಲ್ಲಿ ಯಾರಾದರೂ ಗೊತ್ತಿರೋ ಗೊತ್ತಿರೋಡಿದ್ರೆ ತೋರಿಸು ಅಂತ ಹೇಳಿದರು ಸರ್ ಅದನ್ನ ಅದನ್ನ ನೆಪ ಮಾಡಿಕೊಂಡು ಆಗಾಗ ಮನೆಗೆ ಹೋಗ್ತಿದ್ದೆ ಒಂದಿನ ಒಂದಿನ ಶೇಷ್ ಅವರು ತಿಜೋರಿ ಓಪನ್ ಮಾಡಿಕೊಂಡು ದುಡ್ಡು ಎಣಿಸಿದ್ದ ನೋಡಿದೆ ಸರ್ ಆಯ್ದರು ಸರ್ ಎಲ್ಲಿ ಬ್ಯಾಗ್ ಎತ್ಕೊಂಡು ಎಲ್ರಿಗೂ ಅನುಮಾನ ಬರುತ್ತೆ ಅಂದ್ಬಿಟ್ಟು ತಿಜೋರಿ ಕೀಮ್ ಮತ್ತು ಮನೆ ಲಾಕ್ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ಟೆ ಸರ್ ಹೋಗ್ತಾ ಜೇಬಲ್ಲಿ ಮನಿನಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ತೊಗೊಂಡೋದೆ ಸರ್ ಆದರೆ ನನ್ನ ದುರಾದೃಷ್ಟ ಸರ್ ಹೋಗ್ತಾ ದಾರಿ ಆ್ಯಕ್ಸಿಡೆಂಟಾಗಿ ಕಾಲು ಮುರ್ಕೊಂಡೆ ಹಾಸ್ಪಿಟ್ಲಿಗೆ ಸೇರ್ಬೇಕಾಗಿ ಬಂತು ಸರ್ ಸವಿತಾ ಏ ಸವಿತಾ ಎಷ್ಟು ಕೊಬ್ಬುಳ್ಗೆ ಮಾತಾಡಿದ್ರು ಉತ್ತರಲೆ ಕೊಡಲ್ಲ ಬಾಳ್ಸಲಿಲ್ಲ ನಿನಗೆ ಇವತ್ತು ಏಯ್ ಸವಿತಾ ಏಯ್ ಇಲ್ಲೂ ಊಟನೇ ಮಾಡಿಲ್ಲ ಆಗ್ಲೇ ಗಡಲ್ದಾಗ್ ತಿಂದು ಬಲ್ಕಬಿಟ್ಟಿದ್ಯಾ ಏ ಸವಿತಾ ಬಾರಿ ಆಚೆ ಏನ್ ಬೇಕ್ರಿ ಊಟ ಊಟ ಬೇಕು ಊಟ ನಪ್ಪ ಬೆಳೆಸ್ತಾಳ ಅಥವಾ ನಿಮ್ಮ ಮಮ್ಮಿ ಬಂದು ಬೆಳೆಸ್ತಾಳಿಯ ಜವಾಬ್ದಾರಿ ಎಲ್ಲ ಆಯ್ ತರ್ಕಾರಿ ಬೆಂದೇ ಇಲ್ಲ ಅಡಿಗೆ ಮಾಡಕ್ಕ ಬರಲ್ಲ ಎಲ್ಲ ಬೆಂದಿದೆ ಊಟ ಮಾಡ್ದ ಇಲ್ಲ ರೀ ಇವಾಗ ಮಾಡ್ತೀನಿ ಬಿದ್ಕೊಂಡಿದ್ದೆ

ನಾನು ಸವಿತಾ ಮಕ್ಕಳನ್ನ ಕರ್ಕೊಂಡು ಬೇರೆ ಮನೆಗೆ ಬಂದ್ವಿ ಗಂಡ ಹೆಂಡ್ತಿ ತರನೇ ವಾಸ ಮಾಡ್ತಿದ್ವಿ ಸ್ವಲ್ಪ ದಿನ ಎಲ್ಲ ಚೆನ್ನಾಗೂ ಇತ್ತು ಸರ್ ಆಮೇಲೆ ಆಮೇಲೆ ಆ ಮಕ್ಕಳು ನನ್ನವಲ್ಲ ನನಗೆ ಭಾರ ಅನ್ಸೋಕ್ ಶುರುವಾಯ್ತು ಜೊತೆಗೆ ಅವನ್ನ ನೋಡ್ದಾಗೆಲ್ಲ ಅವ್ರ ಅಪ್ಪನೇ ಕಣ್ಣು ಮುಂದೆ ಬರ್ತಿದ್ದ ಅದಕ್ಕೆ ಅವನ್ನ ದತ್ತು ಕೊಟ್ಟಣ ಅನ್ಕೊಂಡೆ ಆದ್ರೆ ಸವಿತಾ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನನ್ನ ಮಕ್ಕಳನ್ನ ಬಿಟ್ಟಿರಲ್ಲ ನೋಡು ನನಗ್ ಬೇಕಿದ್ದು ನೀನು ಮಾತ್ರ ನಿನ್ನ ಮಕ್ಕಳಲ್ಲ ಅವಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಆದ್ರೆ ಅವು ನನ್ ಮಕ್ಕಳು ಆದ್ರೆ ಸಾಕ್ಬೇಕಾಗಿರೋದು ನಾನು ನಿಮಗ ಕಷ್ಟ ಬೇಡ ಅವ್ರದ್ದು ಏನೇ ಖರ್ಚಿದ್ರು ನಾನ್ ನೋಡ್ಕೊಳ್ತೀನಿ ಇದು ಖರ್ಚಿನ ವಿಷಯ ಅಲ್ಲ ಅವರು ನಮ್ಮ ಸಂತೋಷಕ್ಕೆ ಅಡ್ಡಿಯಾಗಿದ್ದಾರೆ ಇಷ್ಟಕ್ಕೂ ನಿನ್ನ ಗಾಂಡನಿಗೆ ಕೊಂದ ಹಾಗೆ ನಾನೇನು ಅವ್ರನ್ನು ಕೊಂದುಬಿಡೋಣ ಅಂತ ಹೇಳಿಲ್ವಲ್ಲ ಒಬ್ಬರು ನಾನು ಅವರು ಮಕ್ಕಳನ್ನ ದತ್ತು ತಗೋತಾರಂತೆ ಒಳ್ಳೆ ದುಡ್ಡು ಕೊಡ್ತಾರಂತೆ ದುಡ್ಡು ತಗೊಂಡು ಆರಾಮಾಗಿದ್ದು ಬಿಡೋಣ ಇದೇ ವಿಷಯವಾಗಿ ನನಗೂ ಸವಿತಂಗೂ ಪದೇ ಪದೇ ಜಗಳ ಆಗ್ತಿತ್ತು ನಾನು ಆ ಮಕ್ಕಳನ್ನ ದತ್ತುಕೊಳ್ಳೋಣ ಅನ್ಕೊಂಡಿದ್ದೆ ಆದ್ರೆ ಸವಿತಾ ಒಪ್ತಾನೆ ಇರಲಿಲ್ಲ ನಾನು ಬೇರೆ ಹತ್ರ ಒಳ್ಳೆ ದುಡ್ಡು ತಗೊಂಡ್ಬಿಟ್ಟಿದ್ದೆ ಮಕ್ಕಳನ್ನ ಕೊಡ್ತೀನಿ ಅಂತ ಅವ್ರ ಪ್ರೆಷರು ಜಾಸ್ತಿ ಆಗ್ತಾ ಹೋಯ್ತು ಸರಿ ಹೇಗಾದ್ರೂ ಮಾಡಿ ಮಕ್ಕಳನ್ನ ಅವ್ರಿಗೆ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದೆ ಆದರೆ ಒಂದು ದಿನ ಮಧ್ಯರಾತ್ರಿ सविता ಮಕ್ಕಳ್ನ ಕರೆಕೊಂಡು ಎಸ್ಕೇಪ್ ಆಗ್ತಿದ್ಲು ಸಾವೇತಾ Aló, Marden. ಮಕ್ಕಳಿಗೆ ಮಣ್ಣಲ್ಲಿ ಸೊಪ್ಪ ಎಲ್ಲ ಮಕ್ಕಳು ಅವರು ನಿನ್ ಕೈ ಸಿಗಲ್ಲ ಅಟ್ಟಬೇಡ ಮಕ್ಕಳನ್ನ ನನ್ನ ಕೈ ಒಪ್ಸು ನನ್ ಮಕ್ಕಳ ಸುದ್ದಿಗೆ ಏನಾದ್ರು ಬಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಕಂಪ್ಲೇಂಟ್ ಕೊಡ್ತೀಯಾ ಸೈತಾ

ಕೈ ಮೀರಿಸ ಹೋದ್ಲು ಎಲ್ಲಿ ಸಿಗಾಕೊಂಡ್ಬಿಡ್ತೀನೋ ಅಂತ ಗಾಬರಿಯಾಗಿ ಅವಳ ತಲೆ ಮೇಲೆ ಕಲ್ಲಿ ಎತ್ತಾಕಿ ಉಕನೇ ಇರೋ ಹಾಗೆ ಮಾಡಿದೆ ಆಮೇಲೆ ನಿಮ್ಮತ್ರ ಇವಳು ಫೋಟೋ ಕೊಟ್ಟು ನಿಮ್ಮನ್ನು ಕನ್ಫ್ಯೂಸ್ ಮಾಡಿದೆ ಆದ್ರೂ ಸಿಕ್ಕಾಕೊಂಡ್ಬಿಟ್ಟೆ ಸರ್ ಬಂದೋಗಿದ್ದು ನೆಟ್ ಕೊಡಕ್ ನಾನು ನಾನ್ ಸಿಕ್ಕಾಕ್ಸ ಕೆಲ್ಸ ಮಾತ್ರ ಚೆನ್ನಾಗ್ ಮಾಡ್ತೀಯಾ ಜನ್ಮಕ್ಕೆ ಸೈಯಬ್ರೆ ಇಂಥ ಸುಮ್ಮನೆ ಬಿಡಬೇಡಿ ಕರ್ಕೊಂಡೋಗ್ ಗಲ್ಲಿಗೇರಿಸಿ ರಾಜೋ ನೀನು ಮಾಡಿದ್ದು ಕಾನೂನಿಗೆ ಮಾತ್ರ ಅಲ್ಲ ನೈತಿಕವಾಗೂ ತಪ್ಪೆ ನೋ ಎಕ್ಸ್ಕ್ಯೂಸ್ ಯಗ್ನೀಶ್ ಒಳಗೆ ಹಾಕ್ಲಿ ನಮ್ಮ ಮೊಬೈಲ್ ನಂಬರ್ ಇದೆಯಲ್ಲ ನೀವು ಬೇಕಾದಾಗ ಕಾಲ್ ಮಾಡಿ ತೊಂದರೆ ಇಲ್ಲ ಪುಟ್ಟು ಬಾಮ್ಮ ಚೆನ್ನಾಗಿ ಓದ್ಬೇಕು ಒಳ್ಳೆ ಬುದ್ಧಿ ಕಲಿಬೇಕು ಓಕೆನಾ ನಾನು ಇನ್ಮೇಲೆ ಯಾವ ಹುಡುಗಿನೂ ನೋಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಹುಡುಗಿ

ಮದುವೆ ಆಗಿ ಹುಡುಗ ಹುಡುಗಿ ಸಿಟಿನಲ್ಲೇ ಇರ್ಲಿ ನಾವೇ ಒಂದು ಮನೆ ಮಾಡ್ಕೊಡ್ತೀವಿ ಶಿವಪೂಜೆ ಮಧ್ಯೆ ನಾವು ಹೋಗೋದಿಲ್ಲ ನೀವು ನಮ್ಮ ಹುಡುಗ ಏನು ಮಾಡು ನಮ್ಮ ಬಿಸ್ನೆಸ್ ಇದೆ ಅದನ್ನ ಹೋಗಿ ಮಾನಿಟರ್ ಮಾಡಿದ್ರೆ ಸಾಕು ದುಡ್ಡು ಕಮ್ಮಿ ಇಲ್ಲ ದುಡ್ಡು ನಮ್ಮ ಹತ್ರನೂ ಇದೆ ಆದ್ರೆ ಅಪ್ಪ ಅಮ್ಮನ್ ಬಿಟ್ಟು ಹೇಗಿರೋದು ನಾವಿಬ್ರೆ ಆ ಹಳ್ಳಿನಲ್ಲಿ ಹೇಗಿರೋದು ನೋಡಿ ಸರಸ್ವತಿಯವರೇ ಕಾಲ ತುಂಬ ಬದಲಾಗಿದೆ ನಾವು ಯಾರ ಮೇಲೂ ಡಿಫೆಂಡ್ ಆಗಬಾರ್ದು ಮನೆ ಕೆಲ್ಸದೊಳ ಬಂದ್ರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ ಇಂಟರ್ನೆಟ್ ಹಾಕ್ಸ್ಕೊಳ್ಳಿ ಟಿ ವಿ ನೋಡಿ ಆರಾಮಾಗಿರಿ ಹೋಗ್ಲಿ ನಿಮ್ಮ ಹುಡುಗಿ ಚೆನ್ನಾಗಿ ನೋಡ್ಕೊಳ್ತಾ ಹಲೋ ನೋಡ್ಕೊಳಕ್ಕೆ ನೀನೇನು ಪುಟ್ಟ ಮಗುನ ನೋಡು ಈ ಆದರ್ಶ ಗಂಡ ಹೆಂಡತಿ ಬೆಳಿಗ್ಗೆ ಎದ್ದು ಗಂಡನ ನಮಸ್ಕಾರ ಮಾಡೋದು ಆಮೇಲೆ ಏನೋ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋಳು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನೂ ಇಟ್ಕೊಂಬೇಡ ನಾವು ಮದ್ವೆ ಆದ್ಮೇಲೆ ಇಂಡಿಪೆಂಡೆಂಟ್ ಆಗೇ ಇರಬೇಕು ನಿನಗೆ ಎಷ್ಟೊತ್ತು ಗೆದೇಳ್ಬೇಕು ಎಲ್ಲಿಗೆ ಹೋಗ್ಬೇಕು ಯಾವ ತಿಂಡಿ ತಿನ್ಬೇಕು ಅದೆಲ್ಲ ನಿನ್ ಚಾಯ್ಸ್ ನೀನು ನನ್ನ ಚಾಯ್ಸ್ ಬಗ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ ನನಗೆ ಈ ಅಡ್ಗೆ ಮಾಡೋಕ್ಕೆ ಈ ತರಕಾರಿ ಹೋಗೋಕೆ ಆಮೇಲೆ ಈ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದು ಅದೆಲ್ಲ ಬರಲ್ಲ ಇಷ್ಟಾನೂ ಇಲ್ಲ ಓಕೆ ಇದಕ್ಕೆಲ್ಲ ಕೆಲ್ಸವ್ರು ಇರ್ತಾರೆ ನಾಳೆ ದಿನ ಮಕ್ಕಳಾದ್ರೆ ಹೇಗೆ ಮಗುನ ನೋಡ್ಕೊತಳ್ತಾನೆ ದುಡ್ಡು ಕೊಟ್ರೆ ಆಯಾ ನೋಡ್ಕೋತಾಳೆ ಬಿಡಿ ಇಷ್ಟು ಬೇಗ ಮಗುಗೇನು ಅರ್ಜೆಂಟು ನಾಲ್ಕೈದು ವರ್ಷ ಅವರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಲಿ ಅಲ್ಲಿಗೆ ಈ ಸಂಬಂಧಕ್ಕೂ ಎಳ್ಳು ನೀರು ಎಲ್ಲಿ ನನ್ನ ಮಗನಿಗೆ ಯಾವುದು ಹೊಸ ಹುಡುಗಿನೇ ತೋರಿಸ್ತಾ ಇಲ್ಲ ನೀವು ಎಷ್ಟು ಹುಡುಗಿರ ಅಂತ ಐವತ್ತು ಹುಡುಗಿರ್ ಮೇಲೆ ಆಯ್ತು ಹುಡುಗಿಗೆ ಇಷ್ಟ ಇರಲ್ಲ ಅವ್ರ ಮನೆಯವ್ರಿಗೆ ಇಷ್ಟ ಇರಲ್ಲ ಅವ್ರಿಬ್ರಿಗೂ ಇಷ್ಟ ಇಷ್ಟ ಇರಲ್ಲ ಅಯ್ಯೋ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನಿಮ್ ಫ್ಯಾಮಿಲಿ ಹೇಗ್ ಗೊತ್ತಾ ಐನೂರು ರೂಪಾಯಿಗೆ ಎರಡ್ ಜೀನ್ಸ್ ಎರಡ್ ಟಿ ಶರ್ಟ್ ಆಫರ್ ಇದ್ದಾಗೆ ಮೇಲ್ ಚಂದ ಆದ್ರೆ ಚಿಕ್ಕದಾಗೆ ಸ್ಟಾರ್ ಹಾಕಿ ಕಂಡೀಷನ್ ಸಪ್ಲೈ ಆಗಿರುತ್ತೆ ನೋಡಿ ಅದು ತಲೆನೋವು ನಿಮ್ ಕಂಡೀಷನ್ ಹಾಗೆ ಹುಡುಗಿ ಇಲ್ಲೇ ಹಳ್ಳಿಲಿ ಇರ್ಬೇಕು ಸೀರೆ ಉಡಕ್ ಬರ್ಬೇಕು ಅಡ್ಗೆ ಮಾಡ್ಬೇಕು ಹಾಡು ಹೇಳ್ಬೇಕು ಹುಟ್ಟೋ ಮಗುಗೆ ಎದೆ ಹಾಲು ಕುಡಿಸ್ಬೇಕು ಗೌರಿ ವ್ರತ ಮಾಡ್ಬೇಕು ಸಿಟಿಲಿ ಇರೋಕೆ ಇಷ್ಟಪಡೋಳು ಬೇಡ ನಿಮ್ಮಿಂದ ದೂರ ಇರೋಳು ಬೇಡ ವಿಪರೀತ ಇಂಗ್ಲಿಷ್ ಮಾತಾಡ್ತಾಳು ಅದೂ ಬೇಡ ಮಾಡ್ರನ್ ಡ್ರೆಸ್ ಹಾಕೊಳ್ತಾಳು ಅದೂ ಬೇಡ ಈ ತರ ನೂರ ಕಂಡೀಷನ್ ಇದ್ರೆ ಹೇಗಾಗತ್ತೆ ಹೇಗಾಗತ್ತೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಜೀವನದಲ್ಲಿ ಮದುವೆ ಅಂತ ಆಗೋದು ಒಂದೇ ಸಲ ಹೇಗಂದ್ರಾಗ ಆಗಕ್ಕಾಗತ್ತಾ ಹೌದು ನಾನು ಹಳ್ಳಿಲಿ ಇರೋದು ಏನ್ ಮಾಡಕ್ಕಾಗತ್ತೆ ಇದ್ದಿಬ್ರು ಅಕ್ಕಂದ್ರಿಗೆ ಮದುವೆ ಮಾಡಿ ಕಳ್ಸಾಗಿದೆ ವಯಸ್ಸಾಗಿರೋ ಅಪ್ಪ ಅಮ್ಮನ ಇಲ್ಲಿ ಬಿಟ್ಟು ನಾನೊಬ್ನ ಹೆಂಡತಿ ಸೆರಗಿಟ್ಕೊಂಡು ಹೋಗಕ್ಕಾಗತ್ತ ಅಲ್ಲ ನಮಗೂ ನಮ್ಮ ಮನೆ ಸಂಪ್ರದಾಯ ಸಂಸ್ಕಾರ ಅಂತ ಇರುತ್ತಲ್ವಾ ಆಯ್ತಪ್ಪ ಅದೇ ನೋಡ್ಕೊಂಡು ಕೂತ್ಕೊ ಹೀಗಿದ್ರೆ ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ ಬರ್ತೀನಿ ನೀನು ಹಂಗೆ ಮಾತಾಡ್ತೀಯಲ್ವ ನಾನ್ ಸಿಟಿಗ್ ಬಂದ್ರೆ ಇಲ್ಲಿ ಅಪ್ಪ ಅಮ್ಮನ್ ಯಾರು ನೋಡ್ಕೋತಾರೆ ಅಪ್ಪ ಅಮ್ಮನ ಬಿಡ್ಬಾ ಅಂತ ಯಾರು ಹೇಳಿದ್ ನಿನಗೆ ಸ್ವಲ್ಪ ದಿನ ಅಷ್ಟೇ ನೀನು ಸೆಟ್ಲ್ ಆದ್ಮೇಲೆ ಅವ್ರು ಅಲ್ಲೇ ಕರ್ಕೊ ನನಗೆ ಯಾವ ಘನಂದಾರಿ ವಿದ್ಯೆ ಇದೆ ಅಂತ ಸಿಟಿಗೆ ಬರಲಿ ಹೇಳು ನಿನಗೆ ಪೌರೋಹಿತ್ಯ ಬರುತ್ತೆ ಸಿಟಿಲಿ ಪೌರೋಹಿತ್ಯಗೆ ತುಂಬ ಡಿಮ್ಯಾಂಡ್ ಇದೆ ಕಣ ನೋಡು ನನಗೊಂದು ದೇವಸ್ಥಾನ ಗೊತ್ತು ಅಲ್ಲಿ ಅರ್ಚಕರನ್ನ ಹುಡುಕ್ತಾ ಇದಾರೆ ಉಳ್ಕೊಳ್ಳೋಕ್ಕೆ ಮನೆ ವ್ಯವಸ್ಥೆ ಇರುತ್ತೆ ಹೊರಗೂ ನೀನು ಪೌರಹಿತ್ಯ ಮಾಡ್ಬೋದು ಒಳ್ಳೆ ಸಂಪಾದನೆ ಇರುತ್ತೆ ಸಿಟಿಲಿ ಇದೆಯಾ ಚೆನ್ನಾಗಿ ದುಡ್ಡು ಇದೆ ಅಂದರೆ ಹುಡುಗಿರು ಹುಡ್ಕೊಂಬರ್ತಾರೆ ಕಣ ನೀವಾದರೂ ಹೇಳಿ ಇವತ್ತೆಲ್ಲರೂ ಸಿಟಿ ಇರೋಕ್ಕೆ ಇಷ್ಟಪಡ್ತಾರೆ ಹೌದಾ ಅಲ್ವಾ ಇಲ್ಲಿ ಒಂದು ಸತ್ಯನಾರಾಯಣ ಪೂಜೆಗೆ ಹೋದ್ರೆ ಎಷ್ಟು ಕೊಡ್ತಾರೆ ಹೇಳು ನೂರು ಬೇಡ ಇನ್ನೂರು ಸಿಟಿಲಿ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೊಡಕ್ಕೂ ರೆಡಿ ಇರ್ತಾರೆ ಚೆನ್ನಾಗಿ ದುಡ್ಡು ಹೆಸರು ಮಾಡಿದ್ರೆ ಲೈಫ್ ಒಂಬಾಟಾಗಿರುತ್ತೆ ಕಣ ಹೌದು ಯೋಚನೆ ಮಾಡು ರೋಷನ್ ಹೇಳ್ತಿರೋದು ಸರಿಯಾಗಿದೆ ತೇಜಸ್ವಿ ನಿನಗೆ ಹೇಗ್ ಗೊತ್ತು ಯಾವ ತೇಜಸ್ವಿ ಶಿವಶಕ್ತಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದವರು ನಿಮ್ ಮನೆಗೆ ಅವಾಗ ಅವಾಗ ಬರ್ತಾ ಇದ್ದವ್ರು ಓ ಅವ್ರ ನಮ್ಮನಲ್ಲಿ ಏನೋ ಪೂಜೆ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಅವಾಗ ಅವಾಗ ಬರ್ತಾ ಇದ್ರು ಅಷ್ಟೇ ನೀನು ಸುಲಭಕ್ಕೆ ಒಪ್ಕೊಳ್ಳೋಳಲ್ಲ ಅಂತ ಕಾಣಿಸುತ್ತೆ ಎಂಪಮ್ಮ ಸ್ವಲ್ಪ ವಿಚಾರಿಸ್ಕೊಳ್ಳಿ ಸರ್ ಎಲ್ಲಿ ಹೋಗ್ತಿದ್ದೀರಾ ನನಗೇನೂ ಗೊತ್ತಿಲ್ಲ ನೋಡು ನನಗೇನಾದ್ರು ಹೊಡೆಯೋದು ಪಡೆಯೋದು ಮಾಡಿದ್ರೆ ಸರಿ ಇರಲ್ಲ ಈಗಲೇ ಹೇಳ್ತಿದ್ದೀನಿ ನಿಮ್ಮ ಮೇಡಮು ಎಲ್ಲ ಒಪ್ಪಿಕೊಂಡಾಯಿತು ತೇಜಸ್ವಿನಾ ನೀವಿಬ್ಬರೇ ಕೊಲೆ ಮಾಡಿದ್ದು ಅಂತ ನಿಮ್ಮ ತಲೆ ಕಟ್ತಾ ಇದ್ದಾಳೆ ಅವಳು ಬೇಲ್ ಮಾಡಿಸ್ಕೊಂಡು ಹೊರಗಡೆ ಹೋಗ್ತಾಳೆ ನೀವಿಬ್ರೂ ಇಲ್ಲೇ ಸಾಯ್ತೀರಾ ಬಿಡುಸು ಬಿಡು ಹೇಳಿ ಬಿಡು ಸರ್ ಹೇಳ ಬಾಯ್ಬಿಡು ನಿನಗೋಸ್ಕರ ಇಬ್ರು ಸ್ಪೆಷಲ್ ಗೆಸ್ಟ್ ನ ಕರ್ಕೊಂಡ್ ನೀವು ಮೂರು ಜನ ದುಡ್ಡಿರೋರ್ನ ಟಾರ್ಗೆಟ್ ಮಾಡಿ ಈ ತರ ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ ಅಲ್ವಾ ನಿಮ್ ಚೇಲಾಗಳೆಲ್ಲ ಒಪ್ಕೊಂಡಾಯ್ತು ಈಗ ಬಾಯಿ ಬಿಟ್ಟಿಲ್ಲ ಅಂದ್ರೆ ಹೇಳ್ತೀನಿ ಸರ್ ಹೇಳ್ತೀನಿ ಇವರು ನಮ್ಮಪ್ಪ ಅಲ್ಲ ಸರ್ ನಾವು ಮೂರು ಜನ ಪಾರ್ಟ್ನರ್ ತೇಜಸ್ವಿನ ಮ್ಯಾಟ್ರಿಮೊನಿ ಸೈಟಲ್ಲಿ ನೋಡಿದ್ವಿ ಅವನ ಜೊತೆ ಮದ್ವೆ ಆಗೋ ನಾಟಕ ಮಾಡಿದ್ವಿ ಮೊದಲು ಎಮೋಷನಲ್ ಡ್ರಾಮಾ ಮಾಡಿ ಹತ್ತು ಲಕ್ಷ ಕಿತ್ಕೋಬೇಕು ಅಂತ ಮಾಡಿದ್ವಿ ಅವನು ಐದ್ ಲಕ್ಷ ತಂದ್ಕೊಟ್ಟ ಯೋಗ್ಯತೆ ಅಷ್ಟೇ ಅನ್ಕೊಂಡು ಆದ್ವಿ ಆದ್ರೆ ದೇವಸ್ಥಾನದಲ್ಲಿ ಜಾತ್ರೆ ಇರೋ ವಿಷಯ ಗೊತ್ತಾಯ್ತು ಆಗ ಜಾಸ್ತಿ ದುಡ್ಡಿರ್ಬೋದು ಅಂತ ಅದನ್ನ ತಗೊಳ್ಳೋ ಸ್ಕೀಮ್ ಮಾಡಿದ್ವಿ ಪೂಜೆ ಮಾಡಿಸೋ ನೆಪದಲ್ಲಿ ಅವ್ರನ್ನ ಮನೆ ಕರೆಸಿ ವಿಡಿಯೋ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿದೆ ಹೌದು ಸರ್ ನಮ್ ಪ್ಲಾನ್ ವರ್ಕ್ಔಟ್ ಆಯ್ತು ತೇಜಸ್ವಿ ಇಪ್ಪತ್ತು ಲಕ್ಷ ತಗೊಂಡ್ ಮತ್ತೆ ಕೊಲೆ ಕೊಲೆ ಮಾಡೋ ಪ್ಲಾನ್ ಇರ್ಲಿಲ್ಲ ಸರ್ ಅದು ತೇಜಸ್ವಿಗೆ ನಾನು ಶ್ರಾವಣಿ ಒಂದೇ ಗ್ಯಾಂಗ್ ಅನ್ನೋ ವಿಷಯ ಗೊತ್ತಿರ್ಲಿಲ್ಲ ಆದ್ರೆ ಅದ್ ಹೇಗೋ ಗೊತ್ತಾಗೋಯ್ತು ಹೊರಗ್ ಬಂದು ಪೊಲೀಸ್ನವ್ರಿಗೆಲ್ಲಾ ಹೇಳ್ತೀನಿ ಅಂತ ಹಠ ಮಾಡ್ದ್ ತಪ್ಪಸ್ಕೊಂಡ್ ಹೋಗೋದಕ್ಕೂ ನೋಡ್ದ ಸರ್ ಸೋ ಕೊಲೆ ಮಾಡ್ಬೇಕಾಯ್ತು ಇಷ್ಟೆಲ್ಲ ನಡೆದಿದ್ರು ತೇಜು ಯಾಕೆ ಸರ್ ನಮ್ಗೊಂದ್ ಮಾತು ಹೇಳಲಿಲ್ಲ ತೇಜಸ್ವಿ ಮರ್ಯಾದೆ ಹೆದರೋನು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಇಷ್ಟೊಂದು ಆಟ ಅವರು ಎಂತ ಪಾಪಿಗಳು ಸರ್ ಅವರು ದುಡ್ಡೆಲ್ಲ ತಗೊಂಡು ನನ್ನ ಮಗನ್ ಬಿಟ್ಟಿದ್ರೆ ಆಗ್ತಿತ್ತು ತೇಜಸ್ವಿ ಇಂಥ ರಾಕೆಟ್ ನಡ್ಸೋರ ಜೊತೆ ಸಿಕ್ಕಾಕೊಂಡು ತನ್ನ ಜೀವನ ಕಳ್ಕೊಬೇಕು ತೇಜಸ್ವಿನ ಬೆಂಗಳೂರು ಕರ್ಕೋಬಂದು ನಾನು ದೊಡ್ಡ ತಪ್ಪು ಮಾಡಿದೆ ಅಂಕಲ್ ಪ್ಲೀಸ್ ತನ್ನ ಶ್ರಮಿಸ್ಬಿಡಿ ಇದ್ರಲ್ಲಿ ನಿಂತಪ್ಪ ಏನಿದೆ ಬಿಡಪ್ಪ ಇದೆಲ್ಲ ಶ್ರಾವಣ ಆಡಿದ ನಾಟಕ ನಾವು ಅವಳನ್ನ ಒಳ್ಳೆ ಒಳ್ಳೆ ನಂಬುಟ್ಟಿದ್ವಿ ನಮ್ಮ ಮಗನಿಂದ ಆ ತಪ್ಪಿಗೆ ನಾನ್ ನಿಮ್ ಕ್ಷಮೆ ಕೇಳ್ತೀನಿ ಪರವಾಗಿಲ್ಲ ಬಿಡಿ ಏನ್ ಮಾಡಕ್ಕಾಗುತ್ತೆ ಎಲ್ಲ ಕೆಟ್ಟಗಳಿಗೆ ಅಲ್ವಾ ಆ ಹಣ ನಿಮಗೆ ವಾಪಸ್ ಸಿಗುತ್ತೆ ಅಲ್ವಾ ಪೊಲೀಸರ ಹತ್ರ ಮಾತಾಡಿದ್ವಿ ಅವ್ರ ದುಡ್ಡೆಲ್ಲ ಜಪ್ತಿ ಮಾಡ್ಕೊಂಡು ಕೋರ್ಟ್ ಜಮಾ ಮಾಡ್ತಾರಂತೆ ಅಲ್ಲಿಂದ ನಾವು ಕಲೆಕ್ಟ್ ಮಾಡ್ಕೊಂತೀವಿ ನಾನು ಇವಳು ವಾಪಸ್ ನಮ್ಮ ಹಳ್ಳಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ವಿ ಏನೋ ಆಗ್ಬಾರ್ದು ಆಗೋಯ್ತು ನೀವೇ ಇಲ್ಲಿ ಪೂಜೆ ಮಾಡ್ಕೊಂಡು ಇರ್ತೀವಿ ಅಂತಂದರೆ ಇರ್ಬೋದು ನಮ್ಮದೇನೋ ಅಭ್ಯಂತರ ಇಲ್ಲ ಕ್ಷಮಿಸಿ ಇವಳು ತುಂಬ ಮಂಕಾಗ್ಬಿಟ್ಟಿದ್ದಾಳೆ ನಮ್ಮ ಹಳ್ಳಿಗೆ ಹೋದರೆ ಸ್ವಲ್ಪ ಚೇತರಿಸ್ಕೊಳ್ಬೋದು ಬರ್ತೀವಿ